ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನೆಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಾ ಇರುವಂಥದ್ದು ಶತ್ರು ಮಾರಣ ಯಂತ್ರ ಅಂತ ಅಂದ್ಬಿಟ್ಟು. ಈ ಶತ್ರು ಮಾರಣ ಯಂತ್ರ ಅಂತ ಇದನ್ನು ನಾವು ಮಾಡಬೇಕಾದ್ರೆ ಒಂದು ದಿನ ನೋಡ್ಕೋಬೇಕು. ಅದು ಯಾವುದಪ್ಪ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ ಅಂತ ಬರುತ್ತೆ. ಅಂದರೆ ಕೃಷ್ಣ ಪಕ್ಷ ನಾಲ್ಕನೇ ದಿನ ಅಂತ ಹೇಳ್ತೀವಿ. ಆ ನಾಲ್ಕನೇ ದಿನದಂದು ಈ ಸ್ಮಶಾನದಲ್ಲಿ ಮಾಡಬೇಕಾಗತ್ತೆ. ಸ್ಮಶಾನದಲ್ಲಿ ಈ ಒಂದು ಈ ದತ್ತೂರಿ ಗಿಡ ಅಂತ ಗೊತ್ತಿರುತ್ತೆ ಅಮೂಲ್ಯಾಗಿ, ಈ ದತ್ತೂರಿ ಗಿಡ ಥರ ಅದನ್ನು ಒಂದು ರಸ ತಗೊಂಡು ಆ ಮಸಿನ ಒಂದು ತಯಾರು ಮಾಡ್ಕೋಬೇಕು. ಅಂದರೆ ಬರಿಬೇಕು ಅಂದಾಗ ಒಂದು ಮಾಡ್ಕೋಬೇಕು. ಅದನ್ನು ಒಂದು ರೇಖೆಯಲ್ಲಿ ಮಾಡ್ಬೋದು. ಇನ್ನು ಇದನ್ನು ರೇಖೆಯಲ್ಲಿ ಮಾಡೋದಕ್ಕಿಂತ ಮನುಷ್ಯನ ಬುರುಡೆ ಸಾಮಾನ್ಯವಾಗಿ ಒಂದು ಸ್ಮಶಾನದಲ್ಲಿ ಸಿಗುತ್ತೆ. ಯಾಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಪವರ್ಫುಲ್ಲಾಗಿ ಕೊಡಿ, ಪವರ್ಫುಲ್ಲಾಗಿ ಕೊಡಿ ಅಂತ ಕೇಳ್ತಾರೆ. ಇನ್ನು ಕೆಲವರಂತೂ ಇವತ್ತು ಮಾಡಿದ್ರೆ ನಾಳೆ ಬೆಳಿಗ್ಗೆ ಸತ್ತೋಗ್ಬಿಡ್ಬೇಕು ಅವರು, ಆ ರೀತಿಯಾಗಿ ಕೇಳ್ತಾರೆ. ಅದು ಅದು ಯಾವ ರೀತಿ ಆ ಥರ ಕೇಳ್ತಾರೋ ನನಗೂ ಅರ್ಥ ಆಗಲ್ಲ. ಸಿದ್ಧಿ ಇಲ್ಲ, ದೀಕ್ಷೆ ಇಲ್ಲ, ಮತ್ತು ಅಂಥ ಮಂತ್ರಿಗಳು ಯಾರು ಈಗ ಅದನ್ನು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಬ್ಬ ಮನುಷ್ಯನ ಸಾಯಿಸೋದು ಯಾವುದೇ ರೀತಿ ಅಲ್ಲ. ಅದನ್ನು ಯಾಕಾಗಿ ಏನಕ್ಕಾಗಿ ಒಬ್ಬ ಶತ್ರು ನಮ್ಮನ್ನು ಸಾಯಿಸ್ಲಿಕ್ಕೆ ಬಂದಾಗ ನಾವು ಅವ್ರ ರಕ್ಷಣೆಗಾಗಿ ನಾವು ಮಾಡ್ಕೋಬೇಕೆ ಹೊರತು, ಇವತ್ತು ಮಂತ್ರ ಹೇಳಿ ನಾಳೆ ಬೆಳಿಗ್ಗೆನೆ ಅವನು ಮರಣ ಆಗಿಬಿಡಬೇಕು ಅಂತ ಕೇಳ್ತಾರೆ ವೀಕ್ಷಕರೇ. ಅದು ಯಾವುದೇ ರೀತಿ ಆ ರೀತಿ ಬರಲ್ಲ. ಇದಕ್ಕೆ ನೋಡಿ, ಈ ದತ್ತೂರ ಗಿಡ, ದತ್ತೂರಿ ಗಿಡ ಅಂತ ಹೇಳ್ತೀವಿ ಅದನ್ನು, ಮುಳ್ಳು ಮುಳ್ಳಿರುತ್ತೆ, ಹೆಚ್ಚು ಕಮ್ಮಿ ಒಂದು ಬ್ರಹ್ಮದಂಡೆ ಗಿಡ ಥರ ಬರುತ್ತೆ. ಅದೇ ರೀತಿಯೇ ಬರುತ್ತೆ ಇದು ಕೂಡ. ಅದನ್ನು ತೊಗೊಂಬಂದು ಅದನ್ನು ಒಂದು ಮಸಿ ಥರ ಮಾಡ್ಕೋಬೇಕು. ತಗೊಂಡು ಮಸಿ ಮಾಡಿ ಒಂದು ಮಶಾನದಲ್ಲಿ ಸಿಕ್ಕೋ ಅಂಥ ಮನುಷ್ಯನ ತಲೆ ಬುರುಡೆಗಳು ಕೆಲವು ಕಡೆ ಸಿಗುತ್ತೆ, ಅದು ಕೆಲವು ಕಡೆ ಸಿಗುತ್ತಲೋ, ನನಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನಾನು ಯಾವತ್ತೂ ಅಂಥದ್ದು ನಾವು ಮಾಡಲಿಲ್ಲ. ಇದು ಕೆಲವು ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ಮಾಡೋ ಅಂಥದ್ದು ಅಲ್ಲ. ಆದರೆ ಕೆಲವರು ಅಂತೂ ಈ ರೀತಿ ಕೊಡಿ, ಈ ರೀತಿ ಮಾಡಿ, ಈ ರೀತಿ ತೋರಿಸಿ ನಮಗೆ ಕೊಡಿ ಅಂತ ಕೇಳಿದಾಗ, ನಾನು ಒಂದು ವಿದ್ಯೆ ಈ ರೀತಿ ಇದೆ, ಇಂಥ ವಿದ್ಯೆ ಕೂಡ ಇತ್ತು ಅಂತ ತಿಳ್ಕೊಳ್ಳಿ ಅನ್ನೋದು ನಾನು ಇದನ್ನು ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದು ಸಾಧ್ಯವಾದರೆ ಮಾಡ್ಕೋಬೋದು. ಈ ಯಂತ್ರನ ಆ ಒಂದು ತಲೆ ಬುರುಡೆಯಲ್ಲಿ ರಚಿಸಣೆ ಮಾಡಬೇಕು. ಮುಂದೆ ನಾನು ಅಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ, ಆ ಚಿತ್ರ ಆ ತಲೆ ಬುರುಡೆ ಮೇಲೆ ಬರಿಬೇಕು. ಮಧ್ಯದಲ್ಲಿ ಏನಿದೆ ಅದು ಮ್ಲಾಮ್ ಅಂತಿದೆ ನೋಡಿ, ಮ್ಲಾಮ್ ಅನ್ನೋದ್ರ ಹತ್ರ ಆ ಒಂದು ವ್ಯಕ್ತಿಯ ನಿಮ್ಮದ್ರೆ ನಿಮ್ಮ ಒಂದು ಶತ್ರುವಿನ ಹೆಸರನ್ನ ಮಧ್ಯದಲ್ಲಿ ಬರಿಬೇಕಾಗುತ್ತೆ. ಬರೆದ ನಂತರ ತೊಂದರೆಗಳು ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಇದನ್ನು ಮೇಲ್ಗಡೆ ನೋಡಿ, ಅದನ್ನು ಏನು ಕೊಟ್ಟಿದ್ದೀನಿ, ತ್ರಿಕೋಣಾಕಾರ. ಆ ತ್ರಿಕೋಣ ಮಧ್ಯದಲ್ಲಿ ದೇವದತ್ತ ಅಂತ ಇದೆ ನೋಡಿ, ಬ್ಲಾ ಮಿಲ ದೇವದತ್ತ, ಬ್ಲಾ ಮಿಲ ಅಂತ ಬರುತ್ತೆ. ಆ ದೇವದತ್ತ ಅನ್ನೋ ಜಾಗದಲ್ಲಿ ಶತ್ರುವಿನ ಹೆಸರನ್ನ ಬರಿಬೇಕು. ಇದಕ್ಕೆ ನೀವು 108 ಗೆರೆಗಳು ಇಲ್ಲಿ ಏನು ಹಾಕಿದ್ದಾರೆ, ಇಲ್ಲಿ ಕೊಟ್ಟಿರೋದು ಕಮ್ಮಿ ಕೊಟ್ಟಿದ್ದಾರೆ, ಅದನ್ನು ನೀವು ಇದೇ ರೀತಿ ಗೀಟುಗಳನ್ನ 108 30+3 ತ್ರಿಕೋನಾಕಾರದಲ್ಲಿ ಈ ಮ್ಲ ಮತ್ತು ಮಿಲ ಅನ್ನೋ ಕೆಳಗಡೆ ಸಹ ಇದನ್ನು ಅದೇ ಬೀಜಾಕ್ಷರ ಬರಿಬೇಕಾಗುತ್ತೆ. ಏನು ಅದು ಮಧ್ಯದಲ್ಲಿ ಬರ್ತಿದ್ದೀರಾ ಅದೇ ಅಕ್ಷರನ ಬರಿಬೇಕಾಗುತ್ತೆ. ಇದೇ ರೀತಿ ಯಂತ್ರ ರಚನೆ ಮಾಡಿಕೊಂಡು ತಲೆ ಬುರುಡೆಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ಮಾಂಸ ಎಲ್ಲ ಇಡಬೇಕಾಗುತ್ತೆ. ಮತ್ತು ಯಾರು ಮಾಡ್ತಾ ಇದ್ದಾರೆ ಆ ಒಂದು ಸಾಧಕನ ರಕ್ತನೇ ಅದಕ್ಕೆ ಕೊಡಬೇಕಾಗುತ್ತೆ. ಅದಕ್ಕೆ ಇಟ್ಟು ಬೇರೆ ಒಂದು ಪ್ರಾಣಿ ಮಾಂಸನ ಕೂಡ ಇಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಏನೇನು ಮಾಡಬೇಕು, ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಹಾಕಿ ತಮ್ಮದೇ ಆದ ರಕ್ತಗಳಿಂದ ಇದಕ್ಕೆ ಪೂಜೆ ಮಾಡಿ ಒಂದು ಜಾಗದಲ್ಲಿ ಉಗಿಯುವುದನ್ನು ತೋಡಿ ಮುಚ್ಚಬೇಕು. ಇದಕ್ಕೆ ಏನು ಮಾಡಬೇಕು, ಪ್ರತಿ ದಿನ ಪ್ರತಿ ರಾತ್ರಿ ಇದಕ್ಕೆ ಮೇಲೆ ಬೆಂಕಿ ಹಚ್ಚುತ್ತಾ ಇರಬೇಕು. ಅಲ್ಲೇ ಸೌದೆಗಳು ಸಿಕ್ಕಿರ್ತಿ, ಅಲ್ಲಿ ಒಂದು ರುದ್ರಭೂಮಿ ಅಂದಮೇಲೆ ಅಲ್ಲಿ ಸೌದೆಗಳು ಕಟ್ಟಿಗೆಗಳು ಅಂತ ಎಲ್ಲ ಹೇಳ್ತಿರಲ್ಲ, ಆ ಸುಟ್ಟಿರೋವಂತೂ ಮಿಕ್ಕಿರ್ತವೆ, ಅಂಥವನ್ನೆಲ್ಲ ತಂದುಬಿಟ್ಟು ಅದ್ರ ಮೇಲೆ ಪ್ರತಿ ರಾತ್ರಿ ಮೇಲೆ ಇದ್ರ ಮೇಲೆ ಒತ್ತಿಸ್ತಾ ಇರಬೇಕು. ಅಂದರೆ ಒಂದು 3 ದಿನ
ಪ್ರತಿ ರಾತ್ರಿ ಅಂದರೆ ಒಂದು 3 ದಿನ ರಾತ್ರಿ ಇದ್ರೆ ಅದ್ರ ಮೇಲೆ ನೀವೇನು ಅದನ್ನು ಊತಿ ಇಕ್ಕಿರ್ತೀರಲ್ವ ಆ ತಲೆಬುರುಡೆ, ಅದ್ರ ಮೇಲೆ ನೀವು ಬೆಂಕಿ ಹಚ್ಚುತ್ತಾ ಬರ್ತಾ ಇರಬೇಕು. ಬೆಂಕಿ ಹಚ್ಚುತ್ತಾ ಇದ್ದಾಗ ಏನಾಗುತ್ತೆ, 3 ದಿನ ಒಳಗಡೆ ಅಥವಾ 5 ದಿನದ ಒಳಗಡೆ ಶತ್ರುವಿಗೆ, ನಿಮ್ಮ ಒಂದು ಶತ್ರುವಿಗೆ ಏನಾಗುತ್ತೆ, ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಜ್ವರ ಬಂದು ಅವನು ಕೊನೆಗೆ ಒಂದು ದಿವಸ ಅವನ ಜೀವನಾನ ಮುಗಿಯುತ್ತೆ. ಅದು ಏನಕ್ಕಾಗಿ ಅಂತಂದರೆ, ಅದೇ ರೀತಿ ಮಾಡಿ ಮತ್ತೆ ಅವ್ರನ್ನ ಉಳಿಸ್ಬೇಕು ಅಂದರೆ ಮತ್ತೊಂದು ಜೀವನ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ರೀತಿ ಬೇಡ. ಒಂದು ನಾನು ಏನಕ್ಕಾಗಿ ಅದು ಇಂಥವು ಕೂಡ ಆಗಿನ ಒಂದು ಇದರಲ್ಲಿ ಇತ್ತು, ಇದನ್ನೆಲ್ಲ ಈಗಿನ ಕಾಲದಲ್ಲಿ ಮಾಡೋದು ಕಷ್ಟ. ಯಾಕೆ ಇದನ್ನು ನಾವು ಆ ರೀತಿ ಮಾಡೋದು ಅಂದರೆ, ಜೀವಕ್ಕೆ ಜೀವನೇ ಅಲ್ಲ ಅವನ, ನಾವು ಒಳ್ಳೆ ರೀತಿಯಲ್ಲಿ ಕೂಡ ಒಂದು ಸ್ನೇಹಿತನಾಗಿ ಮಾಡ್ಕೋಬೋದು. ಆಗಿನ ಕಾಲದಲ್ಲಿ ಅಂದರೆ ಅವರು ಅವರ ಜೀವನ ತೆಗಿಯೋಕ್ಕೆ ಬಂದಾಗ, ಇವರು ಜೀವ ಉಳಿಸ್ಕೊಳ್ಬೇಕು ಅಂದಾಗ ನಮ್ಮ ಜೀವ ಉಳಿಸ್ಕೋಬೇಕು ಅಂದರೆ ಈ ರೀತಿ ಒಂದು ಮಾರಣ ಯಂತ್ರ ಮಾಡ್ತಿದ್ರಂತೆ. ಹಂಗಾಗಿ ಇದು ಒಂದು ಪದ್ಧತಿಗೆ ಬಂತು. ಆದರೆ ಈಗ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ವೀಕ್ಷಕರೇ, ಇದೆಲ್ಲ ಕಷ್ಟ ಆಗುತ್ತೆ. ಏಕೆಂದರೆ ಈಗನೇ ಒಂದು ಸ್ವಲ್ಪ ಏನು ಅಂತಂದರೆ ರುದ್ರಭೂಮಿ ಬಿಡದೆ ಕಷ್ಟ ಆಗಿದೆ. ಹಂಗಾಗಿ ಇದೆಲ್ಲ ಹುಡುಕಿ ಮಾಡೋದು, ಮತ್ತು ಇದನ್ನೆಲ್ಲ ಒಂದು ಸಿದ್ಧಿ ಮಾಡಿಕೋಬೇಕಾದ್ರೆ ಒಂದು ಸ್ಮಶಾನಕ್ಕೆ ಹೋಗಿ ನೀವು ಆ ಥರೆಲ್ಲ ಸಿದ್ಧಿ ಮಾಡಿಕೊಂಡು ನೀವು ಅರ್ಧ ರಾತ್ರಿಲಿ ಅದೆಲ್ಲ ಮಾಡಬೇಕು. ನಿಮ್ಮ ಪ್ರಾಣ ಕೂಡ ಸಂಚಕಾರ ಇರುತ್ತೆ. ಇದನ್ನೆಲ್ಲ ನಿಮ್ಮ ಜೀವ ಕೂಡ ನೀವು ಒಂದು ದಿಗ್ಬಂಧನೆ ಎಲ್ಲ ಮಾಡ್ಕೋಬೇಕು. ಅದೆಲ್ಲ ಮಾಡ್ಕೊಂಡು ಈ ಒಂದು ನಿಮಗೆ ಒಂದು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಆ ಒಂದು ಪ್ರಯೋಗ ಏನು ಮಾಡಿರ್ತೀರ ಅದು ನಡೆಯುತ್ತೆ. ಸುಮ್ಮನೆ ನಾವು ಓದ್ವಿ ಒಂದು ರೀತಿ ಎಲ್ಲ ಮಾಡಿದ್ವಿ ಅಂದರೆ ಆಗಲ್ಲ. ಈ ತ್ರಿಕೋಣ ಬರೆಯೋದು ಯಾತ್ರ ಮೇಲೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಂದು ಬಾರಿ ಕೂಡ ಹೇಳ್ತೀನಿ. ಆ ಬುರುಡೆ ಮೇಲೆ, ಆ ಒಂದು ಏನು ರುದ್ರಭೂಮಿ ತಂದಿರ್ತೀರ ಆ ಬುರುಡೆ ಮೇಲೆ ಈ ಒಂದು ಬರಿಬೇಕು. ಈ ಗೀಟುಗಳು ಮೇಲೆ ಏನಿದೆ ಅದು 100x108 ಇರಬೇಕು. ಇಲ್ಲಿ ಒಂದು ತೋರಿಸ್ಲಿಕ್ಕಾಗಿ ಒಂದು ಇಷ್ಟು ಕೊಟ್ಟಿದ್ದಾರೆ. ಇದನ್ನು ನೀವು 108 ಗೀಟುಗಳನ್ನೆಲ್ಲ ಹಾಕೋಬೇಕು. 108 ಗೀಟು ಹಾಕಿ ಅದಕ್ಕೆ ಯಾವುದೇ ರೀತಿ ಒಂದು ಮಂತ್ರಗಳೇನು ಬರೋದಿಲ್ಲ. ನೀವು ಬೇಕು ಅಂತಂದರೆ ಕೂಡ ಅವನ ಹೆಸರು ಬರಿಬೇಕಾಗುತ್ತೆ ಮತ್ತು ಅವನ ತಾಯಿ ಹೆಸರು ಬರಬೇಕಾಗುತ್ತೆ. ಬರ್ಕೊಂಡು ಮಧ್ಯದಲ್ಲಿ ಏನು ಅದು ಕೊಟ್ಟಿದ್ದಾರೆ ಅಷ್ಟೇ ಅದ್ರ ಬರುತ್ತೆ. ಮತ್ತಿದೆ ಮ್ಲ ಮೀಲ ಇಷ್ಟೇ, ಮತ್ತೆ ಕೆಳಗಡೆ ಅದೇ ಬರುತ್ತೆ. ಮಧ್ಯದಲ್ಲಿ ದೇವದತ್ತ ಅಂತ, ಆ ದೇವದತ್ತ ಅನ್ನೋ ಜಾಗದಲ್ಲಿ ಶತ್ರುವಿನ ಹೆಸರು ಬರಬೇಕಾಗುತ್ತೆ. ಇದೆಲ್ಲ ಹಾಕಿ ಅದರಲ್ಲಿ ಆ ಮಣ್ಣಿನ ಒಂದು ಪಾತ್ರೆಯಲ್ಲೆಲ್ಲ ಹಿಟ್ಟು, ಅದನ್ನು ಆ ಬುರುಡೆ ಹಿಟ್ಟು, ಅದಕ್ಕೆ ತಮ್ಮ ದೇಹದ ರಕ್ತ ಕೂಡ ಕೊಡಬೇಕಾಗುತ್ತೆ. ಅದು ಹೆಚ್ಚು ಕಮ್ಮಿ ಆಗಿದ್ರೆ ಜೀವ ಕೂಡ ತೊಂದರೆ ಆಗುತ್ತೆ. ನೀವು ಒಂದು ಮಂತ್ರ ಹೆಚ್ಚು ಕಮ್ಮಿ ಮಾಡಿ ಅಥವಾ ಬರಿಬೇಕಾದ್ರೆ ಯಾವುದೇ ಒಂದು ಗೀಟ್ಗಳನ್ನ ಬರೆದಿದ್ದಿಲ್ಲ ಅದೊಂದು ಕೂಡ ಹೆಚ್ಚು ಕಮ್ಮಿ ಆದಾಗ ನಿಮ್ಮ ಜೀವಕ್ಕೆ ಕೂಡ ತೊಂದರೆ ಆಗುತ್ತೆ. ಯಾಕೆ ನಿಮ್ಮ ರಕ್ತ ಅಲ್ಲಿ ಬಲಿ ಕೊಟ್ಟಿರ್ತೀರ ಆ ಬುರುಡೆಗೆ, ಅದಕ್ಕೆ ಜೀವ ಒಂದು ಬಂದು ನಿಮ್ಮಕ್ಕೆ ಅದು ಕೂಡ ತಿರ್ಕೋಬೋದು. ಅದಕ್ಕಾಗಿ ಇದನ್ನು ಮಾಡ್ದೇ ಇರೋದೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದು ವಿಷಯ ಇರೋದು ಇಂಥದ್ದೆಲ್ಲ ಇರ್ತಿತ್ತು ಅನ್ನೋ ಉದ್ದೇಶಕ್ಕೆ ನಾನು ಪದೇ ಪದೇ ಇದನ್ನು ಹೇಳ್ತೀನಿ ವೀಕ್ಷಕರೇ. ಈ ಒಂದು ಸಾಧನೆನ ಈ ರೀತಿ ಇತ್ತು ಅಂತ ತಿಳ್ಕೊಳ್ಳಿ ಅಷ್ಟೇ ಹೊರತು ಇದನ್ನು ಯಾವುದೇ ರೀತಿ ಒಂದು ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವೀಕ್ಷಕರೇ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಯಾವುದೇ ಒಂದು ಈಗ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನನಗೆ ಸಿಕ್ಕಾಬಟ್ಟೆ ಜಾಸ್ತಿ ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದೀರಾ, ವಾಟ್ಸಪ್ಪಲ್ಲಿ ನೋಡಲಿಕ್ಕೆ ಸಮಯ ಸಿಕ್ಕರೆ ನಾನು ನೋಡ್ತೀನಿ, ಇಲ್ಲ ಅಂತಂದರೆ ನಾನು ನೋಡಲಿಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ನನಗೊಂದು ವಾಟ್ಸಪ್ ಬಿಟ್ಟು ಬೇರೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ. ನಾನು ಸ್ವಲ್ಪ ಹಬ್ಬ ಆಗೋವರೆಗೂ ಸ್ವಲ್ಪ ನನ್ನ ವಿಡಿಯೋಗಳು ಸ್ವಲ್ಪ ನಿಧಾನವಾಗಿ ಆಗ್ತಾ ಇದೆ, ಅದಕ್ಕಾಗಿ ನಮ್ಮ ವೀಕ್ಷಕರು ಸಹಕರಿಸ್ಬೇಕು ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು.